ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಇದು ಪ್ರೈಮ್ ಟೈಮ್ ನ್ಯೂಸ್ ನಾನ್ ಸತೀಶ್ ಅಂಜನಪ್ಪ ನಮ್ಮ ಜೊತೆ ಯೋಗೇಶ್ ಯೋಗಿ ವೆಲ್ಕಮ್ ಶೋ ಹೊಸ ಸಂಪುಟ ರಚನೆ ಆಗಿದೆ ಬಹುಶಃ ಕಳೆದ ಕೆಲವಾರು ವರ್ಷಗಳಿಂದ ಇದೇ ಮೊದಲ ಬಾರಿಗೆ ಒಂದೇ ಬಾರಿಗೆ ಅಂದ್ರೆ ಎರಡು ಬಾರಿ ಆದ್ರೂ ಕೂಡ ಒಂದೇ ಟೈಮ್ ಮೂವತ್ನಾಲ್ಕು ಸಚಿವ ಸ್ಥಾನವನ್ನ ಭರ್ತಿ ಮಾಡರಂತ ಉದಾಹರಣೆ ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ಆಮೇಲೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗಿ ಎಂಟು ಜನ ಸಚಿವ ಎಂಟು ಜನ ಆಗಿದ್ರು ಟೋಟಲ್ ಆಗಿ ಇಪ್ಪತ್ನಾಲ್ಕು ಜನ ಸಚಿವರು ಈಗ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ತುಂಬಾ ಕೆಲವೊಂದಿಷ್ಟು ಶಾಕಿಂಗ್ ಸಚಿವರು ಬಂದಿದ್ದಾರೆ ತುಂಬಾ ಹಿರಿಯರು ಸಿಕ್ಕೇ ಅನ್ಕೊಂಡಿದ್ರು ಸಿಕ್ಕಿಲ್ಲ ಮಿಡ್ ನೈಟ್ ಅಲ್ಲಿ ಕೆಲವೊಂದು ಒಂದ್ ಎರಡು ನೇಮ್ ಚೇಂಜಸ್ ಆಗಿದೆ ನಾವು ಕೂಡ ಒಂದು ವಿಡಿಯೋನ ಮಾಡಿದ್ವಿ ಇಪ್ಪತ್ನಾಲ್ಕ ಜನ ಸಚಿವರದ್ದು ಇಪ್ಪತ್ನಾಲ್ಕಲ್ಲಿ ಇಪ್ಪತ್ತ ಎರಡು ಕರೆಕ್ಟ್ ಆಗಿದೆ ಇಬ್ಬರು ಮಿಸ್ ಆಗಿದೆ ನೈಟ್ ಏನೋ ಚೇಂಜಸ್ ಆಗಿದೆ ಅನ್ನೋ ಲೆಕ್ಕಾಚಾರ ಯಾಕೆ ಚೇಂಜಸ್ ಆಯ್ತು ಯಾರವರು ಅದೆಲ್ಲಾನು ಕೂಡ ಮಾತನಾಡೋಣ ಜೊತೆಗೆ ಪೋರ್ಟ್ ಫೋಲಿಯೋ ಹಂಚಿಕೆ ಆಗಿದೆ ಅನ್ನೋ ಮಾಹಿತಿ ಇದೆ ಈಗಾಗಲೇ ಹಂಚಿಕೆ ಆಗಿದೆ ಒಂದು ಲೆಟರ್ ಕೂಡ ವೈರಲ್ ಆಗಿದೆ ಬಟ್ ಅಧಿಕೃತ ಆಗಿಲ್ಲ ಇನ್ನೂ ಒಂದು ಲೆಕ್ಕಾಚಾರ ಸೊ ಅದ್ರ ಬಗ್ಗೆ ಮಾತನಾಡ ಅದಕ್ಕೂ ಮುನ್ನ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಸಿದ್ದರಾಮಯ್ಯ ಸಂಪುಟ ಪೂರ್ಣ ಭರ್ತಿ ಹಳಬರಿಗೆ ಕೋಕ್ ಹೊಸಬರಿಗೆ ಸಚಿವರಾಗಿ ಅವಕಾಶ ಗ್ಯಾರಂಟಿ ಯೋಜನೆ ಜಾರಿಯೇ ಮುಂದಿನ ಟಾರ್ಗೆಟ್ ಸಿದ್ದುಬಳಿ ಹಣಕಾಸು ಡಿಕೆಶಿಗೆ ನೀರಾವರಿ ಜೊತೆ ಬೆಂಗಳೂರು ಪರಂಗೆ ಹೋಂ ಜಾರ್ಜ್ಗೆ ಪವರ್ ಖಾತೆಗಳ ಹಂಚಿಕೆ ಅಧಿಕೃತ ಪ್ರಕಟಣೆಯಷ್ಟೇ ಬಾಕಿ ಜಿಲ್ಲಾವಾರು ಜಾತಿವಾರು ಸಚಿವರ ಆಯ್ಕೆ ಎಂಟು ಜಿಲ್ಲೆಗಳಿಗೆ ಸಿಗಲೇ ಇಲ್ಲ ಮಂತ್ರಿ ಭಾಗ್ಯ ಬೆಂಗಳೂರಿಗೆ ಆರು ಮೈಸೂರಿಗೆ ಮೂವರಿಗೆ ಬಂಪರ್ ಪ್ರತಾಪ್ ಸಿಂಹ ಬಾಯಿ ಚಪಲ ಕಡಿಮೆ ಮಾಡಿಕೊಳ್ಳಿ ಕನಿಷ್ಠ ಪರಿಜ್ಞಾನವೂ ಇಲ್ವೇ ನಿಮಗೆ ಸಂಸದರ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಗರಂ ಐಪಿಎಲ್ ಸೀಸನ್ ಹದಿನಾರರ ಫೈನಲ್ಗೆ ಕ್ಷಣಗಣನೆ ನಾಳೆ ಚೆನ್ನೈ ಗುಜರಾತ್ ಹೈ ವೋಲ್ಟೇಜ್ ಮ್ಯಾಚ್ ಯಾರಿಗೆ ಸಿಗಲಿದೆ ಚಾಂಪಿಯನ್ ಕಿರೀಟ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಎಸ್ ಸಾಕಷ್ಟು ಕುತೂಹಲ ಮೂಡಿಸಿದಂತಹ ಸಿ ಎಂ ಸಿದ್ದರಾಮಯ್ಯನವರ ಸಂಪುಟ ಕಸರತ್ತಿಗೆ ಕೊನೆಗೂ ತೆರೆ ಬಿದ್ದಿದೆ ಸೊ ಉಳಿದಂತಹ ಇಪ್ಪತ್ನಾಲ್ಕು ಸಚಿವ ಸ್ಥಾನಗಳಿಗೆ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಾಗಿದೆ ಇಪ್ಪತ್ನಾಲ್ಕು ಜನ ಶಾಸಕರು ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸು ಹೊಸ ನಾಯಕತ್ವಕ್ಕೆ ಅವಕಾಶ ಕೊಡುವ ದೃಷ್ಟಿಯಿಂದ ಕೆಲವು ಹಿರಿಯರಿಗೆ ಕೋಕ್ ನೀಡಲಾಗಿದೆ ಇದರೊಂದಿಗೆ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಂಪೂರ್ಣ ಭರ್ತಿ ಆಗಿದೆ ಸಿಎಂ ಡಿ ಸಿ ಎಂ ಸೇರಿದಂತೆ ಒಟ್ಟು ಮೂವತ್ನಾಲ್ಕು ಜನರು ಸರ್ಕಾರ ಅನುಭವಿ ಮತ್ತೆ ಉತ್ಸಾಹಿಗಳಿಂದ ಕೂಡಿದೆ ಒಟ್ಟು ಒಂಬತ್ತು ಜನರು ಇದೇ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಯಾರಪ್ಪ ಅವರೆಲ್ಲಾ ಅಂದ್ರೆ ಒಬ್ರು ಲಕ್ಷ್ಮಿ ಅಬಾಳ್ಕರ್ ಆಮೇಲೆ ಬೆಳಗಾವಿ ಗ್ರಾಮೀಣ ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮೀಣ ರಾಜು ಪ್ರಭಾವಿ ಎಂ ಎಲ್ಸಿನೂ ಅಲ್ಲ ಎಮ್ ಎಲ್ ಎನೂ ಅಲ್ಲ ರಾಹುಲ್ ಗಾಂಧಿ ಅವರ ಕೃಪಾ ಕಟಾಕ್ಷದಿಂದ ಬೋಸರಾಜು ಮಂತ್ರಿ ಆಗಿದ್ದಾರೆ ಮಧು ಬಂಗಾರಪ್ಪ ಸೌರಭ ಸೌರಭ ಬೈರ್ತು ಸುರೇಶ್ ಹೆಬ್ಬಾಳ ರಹೀಮ್ ಖಾನ್ ಶರಣ ಶರಣಪುರ ದರ್ಶನ ಶರಣಪ್ಪ ದರ್ಶನಾಪುರ ಶಾಪುರ ಮಂಕಳ ವೈದ್ಯ ಭಟ್ಕಳ ಭಟ್ಕಳ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ಈ ಯೋ ಒಂಬತ್ತು ಜನ ಇದೇ ಮೊದಲ ಬಾರಿಗೆ ತಮ್ಮ ರಾಜಕೀಯ ಜೀವನದಲ್ಲಿ ಸಚಿವರಾಗಿ ವಚನವನ್ನು ಸ್ವೀಕರಿಸಿದ್ದಾರೆ ಸೊ ಸಿದ್ದರಾಮಯ್ಯ ಒಳಗೊಂಡ ನಾಲ್ಕು ಜನ ಸಂಪೂರ್ಣ ಸರ್ಕಾರ ರಚನೆ ಆಗಿದ್ದು ಸರ್ಕಾರದ ಮುಂದೆ ಈಗ ಸಿಕ್ಕಾಪಟ್ಟೆ ಕಠಿಣ ಸವಾಲುಗಳಿದ್ದಾವೆ ಅವುಗಳಲ್ಲಿ ಪ್ರಮುಖವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಅವರ ಟೀಮ್ ಜೊತೆ ಈಗ ಹೊಂದಾಣಿಕೆಯಿಂದ ಹೋಗಬೇಕು ಸಿದ್ದರಾಮಯ್ಯವರು ಅದೊಂದು ದೊ ದೊಡ್ಡ ಸವಾಲು ಇಬ್ಬರು ಘಟಾನುಘಟನೆ ನಾಯಕರು ಇರೋದ್ರಿಂದ ಸ್ವಲ್ಪ ಆದರೂ ಕೂಡ ಸಣ್ಣ ಬೇರೆ ಬೇರೆ ಪಕ್ಷಗಳಿಗೆ ಆಹಾರ ಆಗಬೇಕಾಗುತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಇನ್ನೂ ವಿಶೇಷ ಅಂದರೆ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಬೇಕು ಇದು ಹೇಗೆ ಮಾಡ್ತಾರೆ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಸಿ ಎಮ್ ಆಯಿತು ಡಿ ಸಿ ಎಮ್ ಆಯಿತು ಸಚಿವರಾಯಿತು ಎಲ್ಲ ಹೇಳ್ತೀವಿ ಈಗ ಖಾತೆಗಳ ಹಂಚಿಕೆ ಕೂಡ ಬಹುತೇಕ ಪೂರ್ಣ ಆಗಿದೆ ಸೊ ಈಗಿರ್ತಕ್ಕಂತ ಇಲ್ಲ ಕ್ಯಾಬಿನೆಟ್ ಆದ ತಕ್ಷಣ ನಾವು ಮಾಡ್ತೀವಿ ಮಾಡ್ತಿರು ಎಲ್ರು ಒಂದ್ ವಾರ ಆಯ್ತು ಕರೆಕ್ಟ್ ಆಗಿ ಸಿದ್ದರಾಮಯ್ಯ ಸಿಎಂ ಆಗಿ ಡಿ ಕೆ ವಚನ ನಡೀತಿದ್ರೆ ಹೊರಗಡೆ ಜೋರ್ ಪ್ರತಿಭಟನೆ ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಕಡೆ ಅವ್ರದ್ದು ಎಂ ಕೃಷ್ಣಪ್ಪ ಅವ್ರ ಮಾಡ್ಬೇಕು ಅಂತ ಜೋರ್ ಪ್ರತಿಭಟನೆ ಸಿದ್ದರಾಮಯ್ಯ ಕಾರ್ ಗಡ್ಡ ಹಾಕಕ್ ಹೋಗ್ತಿದ್ರು ಪೊಲೀಸರು ತಡೆದ್ರು ಅಂದ್ರೆ ಇದೆ ನಮ್ಮ ವ್ಯವಸ್ಥೆಗಳೀಗ ಇಷ್ಟಕ್ಕೆ ಮುಗುದಿಲ್ಲ ಕಡೆ ಸಂಪುಟ ಯಾರಿಗೆ ಯಾವ ಖಾತೆ ಅಂತ ಅಧಿಕೃತ ಆಗಬೇಕು ಒಂದಷ್ಟು ಅಸಮಾಧಾನಗಳು ಬೀಳುತ್ತೆ ಅಲ್ಲದೆ ಸಚಿವ ಸ್ಥಾನಕ್ಕೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು ಈಗ ಗೊತ್ತಾ ಈಗ ಹ್ಮ್ ಬಿ ಕೆ ಹರಿಪ್ರಸಾದ್ ಫಸ್ಟ್ ರೆಬಲ್ ನೆನೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು ಎಮ್ ಎಲ್ ಸಿ ಹಿರಿಯ ನಾಯಕರು ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಅಂತ ಬಿಲ್ಲ ಹಕ್ಕ ಕೊಡ್ಬೇಕಾಗಿತ್ತು ಅಂತ ಇತ್ತು ಕೊಡ್ಲಿಲ್ಲ ಅದಾದ್ಮೇಲೆ ಜಯಚಂದ್ರ ಕೊಟ್ಟಿಲ್ಲ ಹಿರಿಯ ನಾಯಕರು ಆರ್ ವಿ ದೇಶಪಾಂಡೆ ಕೊಟ್ಟಿಲ್ಲ ಆಸ್ಟ್ ನಲ್ಲಿ ಶಿವಲಿಂಗೇಗೌಡರು ಕೊಟ್ಟಿಲ್ಲ ಕೊಟ್ಟಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ವಿನಯ್ ಕುಲಕರ್ಣಿ ಹುಳಿ ಧಾರವಾಡ ಹೀಗೆ ತುಂಬಾ ಹಿರಿಯ ನಾಯಕರಿದ್ರು ಅವ್ರಿಗೆ ಯಾರು ಕೊಟ್ಟಿಲ್ಲ ಅನ್ನೋ ಒಂದು ಕೂಕ್ ಕೇಳಿ ಬರ್ತಾ ಇದೆ ಸೊ ಓಕೆ ಹಿರಿಯರೆಲ್ಲ ತುಂಬಾ ಜನ ಇದ್ದೀರಾ ನಾವು ಹೊಸದಾಗ್ ಕೊಡೋಣ ಅಂತ ಹೊಸಬ್ರು ಅವಕಾಶ ಮಾಡಿಕೊಟ್ಟಿದ್ರೆ ಆಮೇಲೆ ನನ್ನ ನಾವು ಮಾತನಾಡ್ತಿದ್ವಿ ಚಾಮರಾಜನಗರ ಶಾಸಕರು ಪುಟರ ಶೆಟ್ಟಿ ಪುಟರ ಶೆಟ್ಟಿತ್ತು ದಿನೇಶ್ ಗುಂಡ್ರಾವ್ ಹೆಸರು ಸೇರ್ಸಿದ್ರು ಕೊನೆ ಕ್ಷಣಕ್ಕೆ ಅಂತ ಒಂದು ಲೆಕ್ಕಾಚಾರ ರುದ್ರಪಲಮಾಣಿ ಹಾವೇರಿಂದ ಹಾಗೆ ಬಿಟ್ಟರು ಮಂತ್ರಿ ಅನ್ಕೊಂಡಿದ್ರು ಡಿ ನ ಎಂಟ್ರಿ ಆಯ್ತು ಅಲ್ಲಿ ಹಿರಿಯರು ಶಾಸಕರಾಗಿ ಹಾಗಾಗಿ ಈ ತರ ಕೆಲವೊಂದಿಷ್ಟು ಬದಲಾವಣೆ ಆಗಿದಾವೆ ರಾತ್ರಿ ರಾತ್ರಿ ಹೊಸಬ್ರಿಗೂ ಅವಕಾಶ ಕೊಟ್ಟಿದೆ ನೋಡ ಹೆಂಗೆ ಸದ್ ಹೋಗ್ತಾರೆ ಅಂತ ಅಕಸ್ಮಾತ್ ಏನಾದ್ರು ಮತ್ತೆ ಸಚಿವ ಸಂಪುಟವನ್ನ ಪುನರಚನೆ ಮಾಡಿ ಒಂದ್ ಎರಡು ವರ್ಷ ಆದ್ಮೇಲೆ ಮತ್ತೆ ಒಂದ್ ದಿನಕ್ಕೆ ಅವಕಾಶ ಗೊತ್ತಿಲ್ಲ ಆ ಚಾನ್ಸ್ ಇದೆ ಸದ್ಯಕ್ಕೆ ಸಂಪುಟ ಪೂರ್ಣ ಪ್ರಮಾಣದ ಆಗಿದೆ ಜನ ನಮ್ಮ ಕರ್ನಾಟಕದ ಇನ್ನೂರ ಕ್ಷೇತ್ರದಲ್ಲಿ ಮೂವತ್ನಾಲ್ಕು ಜನ ಸಚಿವರು ಆಗ್ಬಹುದು ಸಿಎಂ ಸೇರಿದಂತೆ ಬರ್ತಿ ಆಗಿದೆ ನೋಡಿದ ಯಾರಿಗೆ ಯಾವ ಖಾತೆ ಅಂತ ಒಂದು ಲಿಸ್ಟ್ ವೈರಲ್ ಆಗಿದೆ ಬಟ್ ಅದೇ ಅಫಿಷಿಯಲ್ ಅದಕ್ಕೆ ಸರ್ಕಾರದಿಂದ ಅಧಿಕೃತ ಆಗಿಲ್ಲ ಬಟ್ ಒಂದು ಲೆಟರ್ ಸಿಕ್ಕಿದೆ ಹೇಳ್ಬಿಡಿ ಯಾರು ಯಾವ ಕಥೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಣಕಾಸು ಮತ್ತು ಗುಪ್ತಚರ ಡಿಪಿಆರ್ ಆರ್ ಇರುತ್ತೆ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಜಲಸಂಪನ್ಮೂಲ ಬೆಂಗಳೂರು ಅಭಿವೃದ್ಧಿ ಇರುತ್ತೆ ಏನ ಪರಮೇಶ್ವರ ಅವರಿಗೆ ಗೃಹ ಇಲಾಖೆ ಕೆಜೆ ಜಾರ್ಜ್ಗೆ ಇಂಧನ ಕೆಎಚ್ ಮುರಿಯಪ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಎಂಪಿ ಪಾಟೀಲ್ಗೆ ಬೃಹತ್ ಕೈಗಾರಿಕೆ ಐಟಿಬಿಟಿ ಪ್ರಿಯಾಂಕ ಕರ್ಗೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ರಾಮ್ಲಿಂಗ ರೆಡ್ಡಿ ಅವರಿಗೆ ಸಾರಿಗೆ ಜಮೀರಾಹ್ಮದ್ ಖಾನ್ಗೆ ವಸತಿ ಮತ್ತು ವಕ್ಫ್ ಖಾತೆ ಎಚ್ಕೆ ಪಾಟೀಲ್ಗೆ ಕಾನೂನು ಮತ್ತು ಸಂಸದೀಯ ಸಣ್ಣ ನೀರಾವರಿ ಕೃಷ್ಣಭೈರಗೋಡಗೆ ಕಂದಾಯ ಎಚ್ಸಿ ಮಾಧವಪ್ಪಗೆ ಸಮಾಜ ಕಲ್ಯಾಣ ದಿನೇಶ್ ಕುಂದೂರ್ ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸತೀಶ್ ಜಾರ್ಕೆವ್ಳಿಗೆ ಲೋಕೋಪಯೋಗಿ ಭೈರತಿ ಬಸವರಾಜ್ಗೆ ನಗರ ಅಭಿವೃದ್ಧಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಉನ್ನತ ಶಿಕ್ಷಣ ಎನ್ ರಾಜಣ್ಣಗೆ ಸಹಕಾರ ಆರ್ ಬಿ ತಿಮ್ಮಾಪುರ್ಗೆ ಅಬಕಾರಿ ಮುಜರಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸ್ವಾಮಿ ಅವರಿಗೆ ಕೃಷಿ ಖಾತೆ ವೆಂಕಟೇಶಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಈಶ್ವರ್ ಖಂಡ್ರೆ ಅವರಿಗೆ ಪರಿಸರ ಅರಣ್ಯ ಶರಣಬಸಪ್ಪ ದರ್ಶನಪುರ ಅವರಿಗೆ ಮಧ್ಯಮ ಕೈಗಾರಿಕೆ ಶಿವಾನಂದ ಪಾಟೀಲ್ ಅವರಿಗೆ ಜವಳಿ ಮತ್ತು ಸಕ್ಕರೆ ಎಸ್ ಎಸ್ ಮಲ್ಲಿಕಾರ್ಜುನ್ಗೆ ಗಣಿ ಮತ್ತು ಭೂ ವಿಜ್ಞಾನ ಶಿವರಾಜ್ ತಂಗಡಿ ಅವರಿಗೆ ಹಿಂದುಳಿದ ವರ್ಗ ಮತ್ತು ಎಸ್ ಟಿ ಕಲ್ಯಾಣ ಮಂಕಳ ವೈದ್ಯ ಅವರಿಗೆ ಮೀನುಗಾರಿಕೆ ಬಂದರು ಹಾಗೆ ರಹೀಂ ಖಾನ್ಗೆ ಪೌರಾಡಳಿತ ಡಿ ಸುಧಾಕರ್ಗೆ ಮೂಲಸೌಕರ್ಯ ಅಭಿವೃದ್ಧಿ ಸಂತೋಷ್ ಲಾಡ್ ಕಾರ್ಮಿಕ ಮತ್ತು ಕೌಶಲ್ಯ ಅಭಿವೃದ್ಧಿ ಬೋಸರಾಜ್ಗೆ ಪ್ರವಾಸೋದ್ಯಮ ವಿಜ್ಞಾನ ತಂತ್ರಜ್ಞಾನ ಮಧು ಬಂಗಾರಪ್ಪಗೆ ಪ್ರಾಥಮಿಕ ಮತ್ತು ಪ್ರೌಢ ಪ್ರೌಢಶಿಕ್ಷಣ ಎಂಸಿ ಸುಧಾಕರ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಬಿ ನಾಗೇಂದ್ರ ಅವರಿಗೆ ಯುವ ಸಬಲೀಕರಣ ಕ್ರೀಡೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋ ಸುದ್ದಿ ಬಂದಿದೆ ಅಧಿಕೃತ ಆಗಿರ್ಲಿಲ್ಲ ಈ ಸುದ್ದಿ ಓದ್ಬೇಕಾದ್ರೆ ಒಂದು ಸರ್ಕಾರದ ಮತ್ತೆ ಏನು ಒಂದು ಪತ್ ಒಂದು ವೈರಲ್ ಪೋಸ್ಟ್ ಆಗಿತ್ತು ಅಂದ್ರೆ ಇವ್ರಿಗೆ ಯಾವ ಖಾತೆ ಕೊಟ್ಟಿದೀವಿ ಅಂತ ಅದನ್ನ ನೋಡಿ ನಾವು ಎಲ್ಲ ಮಾಧ್ಯಮ ಸುದ್ದಿ ಆಗಿದೆ ನಾವು ಕೂಡ ಸುದ್ದಿ ಮಾಡಿದ್ವಿ ಬಟ್ ಅಧಿಕೃತ ಆಗ್ಬೇಕು ಬಹುಶಃ ಇದೇ ಫೈನಲ್ ಆಗಬಹುದು ನೋಡ ತುಂಬಾ ಜನ ಸಣ್ಸನ್ನ ಪೋರ್ಟ್ಫೋಲಿಯೋ ಮೇಡಮ್ ದೊಡ್ಡ ದೊಡ್ಡ ಬೇಕು ಅಂತಿದ್ರು ಎಂ ಬಿ ಪಾಟೀಲ್ ನನಗೆ ಜಲಸಮನ್ಮಲೇ ಬೇಕು ಇಲ್ಲ ಇಂಧನ ಬೇಕು ಅಂತಿದ್ರು ಎರಡು ಮಿಸ್ ಆಗಿದೆ ಅವ್ರಿಗೆ ಸೊ ನೋಡ್ಬೇಕು ಏನಾದ್ರು ಅಸಮಾಧಾನ ವ್ಯಕ್ತಪಡಿಸ್ತಾರ ಅಂತ ಆಮೇಲೆ ಲಕ್ಷ್ಮೀ ಹಬ್ಬಾಳ್ಕರ್ಗೆ ಬೇರೆ ಸಿಗಬಹುದು ಏನೋ ಲೆಕ್ಕಾಚಾರ ಇತ್ತು ಮಾಮೂಲಿ ಹೆಣ್ಮಕ್ಳು ಕೊಡೋ ತರದ್ದು ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕೊಟ್ಟಿದ್ದಾರೆ ಬೇರೆ ಕೊಡಬಹುದಾಗಿತ್ತೇನೋ ಲಕ್ಷ್ಮಿ ಲಕ್ಷ್ಮೀ ಆ ಕೆಪಾಸಿಟಿ ಇತ್ತು ಅವ್ರಿಗೆ ಹೌದು ನಿರ್ವಹಣೆ ಮಾಡ್ತಾ ಇದ್ರು ಬಟ್ ಎಂದಿನಂತೆ ಮಹಿಳೆಯರಿಗೆ ಕೊಡ್ತಕ್ಕಂಥ ಒಂದೇ ಖಾತೆ ಅವರಿಗೆ ಹಂಚಿಕೆ ಮಾಡಲಾಗಿದ್ದಾರೆ ನೋಡೋಣ ಬೇರೆಯವ್ರಿಗೆ ಏನೇನು ಕಥೆ ಸಿಗುತ್ತೆ ಹೇಗೆ ಅಧಿಕೃತ ಆದ್ಮೇಲೆ ಏನೇನು ರಿಯಾಕ್ಷನ್ ಸಿಗುತ್ತೆ ಅಂತ ಯಾವ ಜಿಲ್ಲೆಗಳಿಗೆ ಎಷ್ಟು ಮಂತ್ರಿ ಭಾಗ್ಯ ಬೆಂಗಳೂರು ನಗರ ಜಿಲ್ಲೆಗೆ ಆರು ಸಚಿವ ಸ್ಥಾನ ಸಿಕ್ಕಿದ್ದು ರಾಮಲಿಂಗಾರೆಡ್ಡಿ ಜಾರ್ಜ್ ಕೃಷ್ಣ ಬೈರೇಗೌಡ ದಿನೇಶ್ ಗುಂಡೂರಾವ್ ಜಮೀರ್ ಅಹಮದ್ ಖಾನ್ ಬೈರತಿ ಸುರೇಶ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಚಿವರಾಗಿ ಇನ್ನು ಮೈಸೂರು ಜಿಲ್ಲೆಗೆ ಸಿಎಂ ಸೇರಿದಂತೆ ಮೂವರು ಒಂದು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಮತ್ತು ಕೆ ವೆಂಕಟೇಶ್ ಪ್ರಿಯಾಪಟ್ನ ಅವರಿಗೆ ಮಂತ್ರಿ ಭಾಗ್ಯ ಹೊಲಿದು ಬಂದಿದೆ ಇನ್ನು ತುಮಕೂರು ಜಿಲ್ಲೆಯಲ್ಲಿ ಕೆಎನ್ ರಾಜಣ್ಣ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ವಿಜಯಪುರದಲ್ಲಿ ಶಿವಾನಂದ ಪಾಟೀಲ್ ಮತ್ತು ಎಂ ಬಿ ಪಾಟೀಲ್ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು ಶರಣ ಪ್ರಕಾಶ್ ಪಾಟೀಲ್ ಬೀದರ್ನಲ್ಲಿ ಖಾನ್ ಮತ್ತು ಈಶ್ವರ್ ಖಂಡ್ರೆ ಮತ್ತು ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಹಾಗೆ ಈ ತರ ಜಿಲ್ಲೆಗಳಲ್ಲಿ ತಲಾ ಇಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಹದಿನಾರು ಜಿಲ್ಲೆಗಳಲ್ಲಿ ತಲಾ ಒಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಉಡುಪಿಗೆ ಕಾಂಗ್ರೆಸ್ ಗೆದ್ದಿಲ್ಲ ಇನ್ನ ಮಂಗಳೂರಲ್ಲಿ ಸ್ಪೀಕರ್ ಸ್ಥಾನ ಸಿಕ್ಕಿದೆ ಯು ಟಿ ಖಾತರ್ ಅವ್ರಿಗೆ ಕೊಟ್ಟಿಲ್ಲ ಚಾಮರಾಜ ನಗರ ಕೊಡ್ಬೇಕಿತ್ತು ಅಂತ ಆಗಿತ್ತು ಪುಟ್ಟರಂಗ್ ಶೆಟ್ಟಿ ಅವರನ್ನ ಹೌದು ಅದಕ್ಕೇನೋ ಅವ್ರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಬೇಡ ಅಂತಿದ್ದಾರೆ ಇನ್ನ ಕೊಡಗು ಕೋಲಾರ ಹಾವೇರಿ ಬೆಂಗಳೂರು ಗ್ರಾಮಾಂತರ ಹಾಸನ

ಉಡುಪಿ ಜಿಲ್ಲಾ ಮಂಗ್ಳೂರು ಸ್ಪೀಕರ್ ಮಾಡ್ಬಿಟ್ಟಿದ್ರೆ ಕಾದಾರ್ ಓಕೆ ಮಂಗ್ಳೂರ್ ಲೆಕ್ಕ ಚಿಕ್ಕಮಂಗ್ಳೂರು ಚಾಮರಾಜನಗರ ನಾಲ್ಕು ಅದಾದ ಮೇಲೆ ಕೊಡಗು ಕೋಲಾರ ಹಾವೇರಿ ಬೆಂಗಳೂರು ಒಂಬತ್ತು ಜಿಲ್ಲೆಗಳಿಗಿಲ್ಲ ಒಂಬತ್ತು ಜಿಲ್ಲೆಗಳಿಗೆ ಈಗ ಉಸ್ತುವಾರಿಗಳನ್ನ ಬೇರೆಯವ್ರನ್ನ ನೇಮಕ ಮಾಡ್ತಾರೆ ಲಕ್ಷ್ಮಣ್ ಸವದಿ ಕೊಡ್ಬೇಕಿತ್ತು ಜಗದೀಶ್ ಶೆಟ್ಟರ್ ಸೋತ್ರು ಬಿಡಿ ಓಕೆ ಅದೇ ಬರ ಲಕ್ಷ್ಮಣ್ ಸವದಿ ಗೆದ್ದು ಅವ್ರು ಪ್ರೂವ್ ಮಾಡಿದ್ರು ಇಡೀ ಅಂದ್ರೆ ಬಿಜೆಪಿ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಬಂದಾಗ ಒಂದ್ ಕಟ್ಟಸಿ ಇರಬೇಕು ಹ್ಮ್ ಕೊಡಬಹುದಿತ್ತು ಅವ್ರಿಗೆಸ ಕೊಟ್ಟಿಲ್ಲ ನೋಡೋಣ ಏನಾದ್ರು ಬೇರೆ ಏನಾದ್ರು ನಿರೀಕ್ಷೆ ಮಾಡಬಹುದಾ ಹೇಗಂತ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದರೆ ಕೆಲವು ಜಿಲ್ಲೆಗಳಿಗೆ ಪ್ರಾತಿನಿಧಿಯನ್ನ ಕೊಡಕ್ಕಾಗಿಲ್ಲ ಕೆಲವೊಂದಿಷ್ಟು ಮಾನದಂಡ ಅನುಸರಿಸಿದ್ವಿ ಹಾಗಾಗಿ ದೊರೆತಿಲ್ಲ ಅಂತ ಹೇಳಿದ್ದಾರೆ ನೋಡ ಮುಂದಿನ ಕನ್ಸಿಡರ್ ಮಾಡ್ತಾರೆ ಅವ್ರ ಗಮನಕ್ಕೆ ಬಂದಿದೆ ಅಂತ ಲೆಕ್ಕ ಸಿದ್ದರಾಮಯ್ಯ ಗೊತ್ತಿದೆ ಇದು ವಿಚಾರ ಅಂತ ನೋಡ ಏನಾಗುತ್ತೆ ಅಂತ ಎಸ್ ಇನ್ನ ಬೆಂಗಳೂರಿನ ರಾಜಭವನದ ಗಾಜಿನ ಮನೆಯಲ್ಲಿ ಇಪ್ಪತ್ನಾಲ್ಕು ಜನ ಶಾಸಕರು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವ ವೇಳೆ ತುಂಬಾ ಅಟ್ರಾಕ್ಷನ್ ಅನ್ಸಿದ್ದು ನಟ ಶಿವರಾಜ್ ಕುಮಾರ್ ಹಾಗೆ ಪತ್ನಿ ಗೀತಾ ಅವರ ಜೊತೆ ಬಂದಿದ್ದ ಶಿವಣ್ಣ ಅವರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಎಲ್ಲರೂ ಮುಗಿಬಿದ್ದಿದ್ದು ಮಧು ಬಂಗಾರಪ್ಪ ಸಚಿವರಾಗುತ್ತಿರುವುದಕ್ಕೆ ನಟ ಶಿವರಾಜ್ ಕುಮಾರ್ ಮತ್ತು ಪತ್ನಿ ಗೀತಾ ಶಿವರಾಜ್ ಕುಮಾರ್ ಸಂತಸ ವ್ಯಕ್ತಪಡಿಸಿದರು ಮಧು ಬಂಗಾರಪ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಒಳ್ಳೆಯ ಮನುಷ್ಯ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರೋದು ನನಗೆ ಸಂತಸ ಇದರಿಂದ ಜನರಿಗೆ ಒಳ್ಳೆಯದಾಗಲಿ ಎಂಬ ಭಾವನೆ ನಮ್ಮದು ಅಂದರು ಸಿದ್ದರಾಮಯ್ಯ ಅವರು ದೊಡ್ಡ ರಾಜಕಾರಣಿ ನನ್ನನ್ನು ಪ್ರೀತಿಯಿಂದ ಪ್ರಚಾರಕ್ಕೆ ಕರೆದಿದ್ದರು ನಾನು ಅಷ್ಟೇ ಪ್ರೀತಿಯಿಂದ ಪ್ರಚಾರಕ್ಕೆ ಹೋಗಿದ್ದೆ ನನ್ನ ತಂದೆಯವರು ಸಹ ಸಿದ್ದರಾಮಯ್ಯನವರನ್ನ ನಮ್ಮ ಕಾಡ್ನವರು ನಮ್ಮ ಅಂದ್ರೆ ನಮ್ಮೂರವ್ರು ಮಾತಾಡ್ತಿದ್ರು ಅಂತ ಶಿವಣ್ಣ ಪುಸ್ಕೊಂಡ್ರು ಶಿವಾಜ್ ಕುಮಾರ್ ಹೋಗಿದ ತಕ್ಷಣ ಎಲ್ಲರೂ ಕೂಡ ಸಚಿವರು ಶಾಸಕರು ಫ್ಯಾಮಿಲಿ ಅವರು ಎಲ್ಲರೂ ಕೂಡ ಫುಲ್ ಫೋಟೋಗಳಿಗೆ ಫುಲ್ ಡಿಮ್ಯಾಂಡ್ ಆಗ್ಬಿಟ್ಟು ಮನೆಗೆ ಸಿಎಂ ಸಿದ್ದರಾಮಯ್ಯ ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಫೋಟೋ ತಗೊಂಡು ಹೌದು ಫುಲ್ ಖುಷಿಯಾಗಿದ್ರು ಶಿವರಾಜ್ ಕುಮಾರ್ ಎಂಟ್ರೆನ್ಸು ಒಂಥರ ಇಲ್ಲ ಚೆನ್ನಾಗಿತ್ತು ನಿಜ ಅಂದ್ರೆ ಬಿಜೆಪಿ ಅವರು ಸುದೀಪ್ ಅವರನ್ನ ಪ್ರಚಾರಕ್ಕೆ ಬಳಸ್ಕೊಂಡ್ರು ಅದು ಅಧಿಕೃತವಾಗಿ ಸುದ್ದಿಗೋಷ್ಠಿಯನ್ನ ಮಾಡಿ ಅರೆ ಶಿವರಾಜ್ ಕುಮಾರ್ ಯಾವುದೇ ಅಧಿಕೃತವಾಗಿ ಸುದ್ದಿಗೋಷ್ಠಿ ಏನು ಮಾಡಲಿಲ್ಲ ಜಸ್ಟ್ ಪ್ರಚಾರಕ್ಕೆ ಹೋದ್ರು ಅಷ್ಟೇ ಬಟ್ ಶಿವಣ್ಣ ಕೂಡ ಒಂದಷ್ಟು ಕ್ಷೇತ್ರಗಳಲ್ಲಿ ವರ್ಕ್ಔಟ್ ಆಗಿದೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಸೊರಬದಲ್ಲಿ ಮಧು ಬಂಗಾರಪ್ಪ ಅವ್ರನ್ನ ಗೆಲ್ಸ್ಕೊಳ್ಳೋದ್ರಲ್ಲಿ ಆಮೇಲೆ ಶಿವರಾಜ್ ಕುಮಾರ್ ಯಾವತ್ತು ಏನು ಕಾಂಗ್ರೆಸ್ ರಣಗಲ್ ಪ್ರೆಸ್ ಮೀಟ್ ಅಲ್ಲಿ ಕೊನೆಗೆ ಪ್ರಶ್ನೆ ಕೇಳ್ತೇನೆ ಪತ್ರಕರ್ತರೊಬ್ರು ಸರ್ ಮೊನ್ನೆ ಎಲೆಕ್ಷನ್ ಅಲ್ಲಿ ನೀವು ಪ್ರಚಾರಕ್ಕೆ ಹೋಗಿದ್ರಿ ಅಂದಿದ ತಕ್ಷಣ ಎದ್ದು ಹೊಡ್ಬಿಟ್ರು ಸರ್ ಸರ್ ಸಿನಿಮಾ ಬಗ್ಗೆ ಕೂತ್ಗಳಿ ಕೂತ್ಗಳಿ ಏ ಸಿನಿಮಾ ಬಗ್ಗೆ ಕೇಳ್ರಿ ಅಂದಾಗ ಅಂದ್ರು ಅಲ್ಲ ಸರ್ ಹೊಸ ಸಿಎಂ ಬಂದಿದ್ದಾರೆ ಸಚಿವರುಗಳಿದ್ದಾರೆ ಅಂದ್ರೆ ಕನ್ನಡ ಚಿತ್ರೋದ್ಯೋಗ ಸಂಬಂಧಪಟ್ಟಂಗೆ ಏನಾರು ಮಾತಾಡಿದ್ರ ಏನು ಅಂತ ಇಲ್ಲ ಇಲ್ಲ ಯಾವ ಸರ್ಕಾರ ಬಂದ್ರು ನಮ್ ಪರವಾಗಿ ಮಾಡಿದ್ದಾರೆ ಯಾರು ಕೂಡ ಚಿತ್ರರಂಗಕ್ಕೆ ಮೋಸ ಮಾಡಿಲ್ಲ ಎಲ್ಲಾ ಪಕ್ಷದವರು ಪಕ್ಷಾತೀತ್ವ ಕೆಲಸ ಮಾಡಿದ್ದಾರೆ ಅಂತ ಹೇಳೋದು ಶಿವರಾಜ್ ಕುಮಾರ್ ಕೂಡ ಯಾವ್ದು ಪಕ್ಷ ಅನ್ನೋದ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಕೂಡ ಇನ್ವೈಟ್ ಮಾಡಿದ್ರು ರಾಹುಲ್ ಗಾಂಧಿ ಕೂಡ ಅವ್ರ ಮನೆಗೆ ಹೋಗಿದ್ರು ಎರಡು ಮೂರು ಸಲ ಈ ಎಲ್ಲ ಲೆಕ್ಕಾಚಾರದಲ್ಲಿ ಹೋಗಿದ್ದಾರೆ ಇವತ್ತು ಮೇನ್ ಅಟ್ರಾಕ್ಷನ್ ಎಸ್ ಮುಂದೆ ಸುದ್ದಿ ನೋಡೋದಾದ್ರೆ ಮೈಸೂರು ಸಂಸದರಾದ ಪ್ರತಾಪ್ ಸಿಂಹ ಅವರೇ ನಿಮ್ಮ ಬಾಯಿ ಚಾಪಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನಾಲ್ಕು ದಿನಕ್ಕೆ ದೊಡ್ಡ ಯೋಜನೆಗಳನ್ನ ಜಾರಿ ಮಾಡಬೇಕು ಎಂದು ಕೇಳ್ತಾ ಇದ್ದೀರಾ ನಿಮ್ಗೆ ಕನಿಷ್ಠ ಪರಿಜ್ಞಾನವೂ ಇಲ್ವೇ ಅಂತ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ ರಾಜಭವನದಲ್ಲಿ ನಡೆದ ಸಚಿವ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಪ್ರದೀಪ್ ಈಶ್ವರ್ ಈ ವೇಳೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಬೇಕಾದ್ರೆ ಅವರು ಪ್ರತಾಪ್ ಸಿಂಹ ವಿರುದ್ಧ ಆಕ್ರೋಶವನ್ನು ಅವರು ಹಾಕಿದ್ರು ಒಂದು ಸರ್ಕಾರ ಈಗ ತಾನೆ ಅಧಿಕಾರಕ್ಕೆ ಬಂದಿದೆ ಈ ಸರ್ಕಾರದ ಸಚಿವ ಸಂಪುಟ ಈಗ ಸಿದ್ಧ ಆಗ್ತಾ ಇದೆ ಯಾವುದೇ ಯೋಜನೆ ಜಾರಿಗೊಳಿಸಬೇಕು ಅಂದ್ರೆ ಸಚಿವ ಸಂಪುಟ ಅನುಮೋದನೆ ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜಾರಿಗೆ ತಂದೇ ತರ್ತೇವೆ ಅಂತ ಈಗಾಗಲೇ ಹೇಳಿದ್ದಾರೆ ನಾಲ್ಕು ದಿನಕ್ಕೆ ಜಾರಿ ಮಾಡಬೇಕು ಅಂತ ಕೇಳ್ತಿರುವ ಚುನಾಯಿತ ಸದಸ್ಯರಾಗಿರುವ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರಿಗೆ ನಿಮ್ಗೆ ಕನಿಷ್ಠ ಪರಿಜ್ಞಾನವೂ ಇಲ್ವೇ ಸ್ವಲ್ಪ ಬಾಯಿ ಚಪ್ಪಳ ಕಡಿಮೆ ಮಾಡ್ಕೊಳ್ಳಿ ಇದೇನು ಮಕ್ಕಳಾಟ ಕೆಟ್ಟ ಅಂತ ಫುಲ್ ಪ್ರದೀಪ್ ಈಶ್ವರ್ ಫುಲ್ ಗರಂ ಆಗಿ ಒಂದ್ಸಾಪ್ ಬೇಕಾದ ಬೀಗ ಹಾಕ್ಬಹುದು ಯತ್ನಾಳ್ ಬಾಯಿಕ್ ಬೇಕಾರು ಬೀಗ ಹಾಕ್ಬಹುದು ಪ್ರತಾಪ್ ಸಿಂಹ ಅವ್ರನ್ನ ಕಂಟ್ರೋಲ್ ಮಾಡಬಹುದು ಪ್ರದೀಪ್ ಈಶ್ವರ್ ಶುರು ಮಾಡ್ಬಿಡ್ರೆ ಡೈಲಾಗ್ಗಳು ಅಲ್ಲಿ ಎಂ ಸಿ ಸುಧಾಕರ್ ಅವ್ರನ್ನ ಮಾತಾಡಿಸ್ತಾ ಅದೇ ಕೇಳಿದೆ ಅವರು ಎಷ್ಟು ಖುಷಿಲಿ ಮಾತಾಡಿದ್ರೆ ನಮ್ಮಂತರ ದೇವ್ರು ಕೊಟ್ಟಿರೋ ಅದ್ಭುತ ಶಕ್ತಿ ಪ್ರದೀಪ್ ಈಶ್ವರ್ ನಾವೇ ಅನ್ಕೊಂಡಿರ್ಲಿಲ್ಲ ನಾನ್ ಕೇಳಿದೆ ಯಾಕೆ ಯಾವಾಗ್ಲೂ ನಿಮ್ಮ ಹೆಸರು ಹೇಳ್ತಿರ್ತಾರೆ ಅಂತ ಇಲ್ಲ ಇಲ್ಲ ಅವ್ರ ಸ್ವಂತ ಬುದ್ಧಿ ಸ್ವಂತ ಶಕ್ತಿ ಅವಕಾಶ ಪಕ್ಷ ಕೊಡ್ತಷ್ಟೇ ನಾವು ಹೆಗ್ಲಿಕ್ಕೆ ಕೈ ಜೋಡಿಸುತ್ತೆ ಅಷ್ಟೇ ಸ್ವಂತ ಬಲದಿಂದ ಅವ್ರು ಮಾಡಿರೋದು ನಿಜಕ್ಕೂ ಒಳ್ಳೆ ಭವಿಷ್ಯ ಇದೆ ಅಂತ ಆಮೇಲೆ ನಾವು ಗೆದ್ದ ಮೇಲೆ ಅವ್ರು ಬೈಟ್ಗಳನ್ನ ವಿಡಿಯೋಗಳು ನೋಡಕ್ ಶುರು ಮಾಡಿದ್ದು ಅದಕ್ಕ ಮುಂಚೆ ಅವ್ರದ್ದು ಕ್ಲಾಸ್ಗಳು ಅಥವಾ ಒಂದಷ್ಟು ಕಡೆ ಗೆಸ್ಟ್ ಆಗಿ ಬರ್ತಿರೋ ಇಂಟರ್ವ್ಯೂ ನೋಡಿದ್ವಿ ಏನು ವೈರಲ್ ಕಂಟೆಂಟ್ ಅವ್ರು ಚುನಾವಣೆಗೆ ಎಲೆಕ್ಷನ್ ನಿಂತ್ಕೊಳ್ತಾರೆ ಅಂತ ಅಂದ್ರು ಅಧಿಕೃತ ಆಗಿರ್ಲಿಲ್ಲ ಫಸ್ಟ್ ಸ್ಟೋರಿ ಮಾಡಿದ್ರು ನಾವೇ ಹೌದು ಕರ್ನಾಟಕ ನಾನು ಒಂದ್ ನಾಲ್ಕು ವಿಡಿಯೋ ಮಾಡಿದ್ವು ಪ್ರತೀಶ್ವರ್ ಬರ್ತಾ ಇದಾರೆ ಬೆಂಕಿ ಉಳಕ್ಕೆ ಯಾರ ಇವರು ಸೋಲ್ ಸರ್ ನೋಡ್ತಾ ಇರಿ ಹೆಂಗ್ ಮಜಾ ಇರುತ್ತೆ ಅಂತ ಸೊ ನಾಲ್ಕೇ ವಿಡಿಯೋ ಸ್ಟಾರ್ಟಿಂಗು ಹೌದು ಎಷ್ಟು ವೈರಲ್ ಆಗೋಯ್ತು ಅಂದ್ರೆ ನಮ್ಮ ಇಡೇನ ಪ್ರದೀಪೇಶ್ವರ ಪ್ರದೀಪೀಶ್ವರ್ ಅವ್ರೆಲ್ಲ ಹಾಕೊಂಡ್ರು ಓ ಹೌದು ಹಿಂಗೆಲ್ಲ ಆಯ್ತಾ ಅಂತ ಅದಾದಮೇಲೆ ಅವ್ರ ಮಾತಾಡಿದಾಗ ಇಲ್ಲ ನಿಮ್ಮಿಂದ ನನಗಿನ್ನೂ ಖುಷಿ ಆಯ್ತು ಕೆಲಸ ಮಾಡೋದಕ್ಕೆ ಇವತ್ತು ಗೆದ್ದಿದ್ದೀನಿ ಮಾಡ್ತೀನಿ ಅಂತ ಬೇಗ ಬರ್ತೀನಿ ಅಂತವ್ರೆ ಮೊನ್ನೆ ಸಿಎಂ ಪದಗ್ರಹಣ ಟೈಮಲ್ಲಿ ಸಿಕ್ಕಿದ್ರು ಏ ಬರ್ತೀನಿ ಸರ್ ಬರ್ತೀನಿ ನಿಮ್ಮ ಆಫೀಸಿಗೆ ಬರಬೇಕು ಅಂತ ಹೇಳಿದಾರೆ ಬರ್ಲಿ ಅಂದ್ರೆ ನಿಜಕ್ಕೂ ಕೂಡ ಅವರು ಈ ಪ್ರತಾಪ್ ಸಿಂಹ ಅವ್ರಿಗೆ ಸರಿಯಾಗಿ ಟಾಂಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಪ್ರತಾಪ್ ಸಿಂಹ ಯಾಕೆ ಚರ್ಚೆ ಹಾಕಿದೆ ಅಂದ್ರೆ ಮೊನ್ನೆ ಅಂದ್ರೆ ಇವರು ಚುನಾವಣೆ ಗಿಲ್ಕ್ಕೂ ಮುಂಚೆ ಒಂದು ಟಿವಿ ಚಾನಲ್ ಇಂಟ್ರ್ಯೂ ಕೊಟ್ಟಿದ್ರು ಆ ಇಂಟ್ರ ಮಾತಾಡಬೇಕಾದ್ರೆ ನಾನು ಪ್ರತಾಪ್ ಸಿಂಹ ಅವರ ಅಂಕಣಿಗಳನ್ನು ಓದ್ತಾ ಇದ್ದೆ ವಿಶ್ವೇಶ್ವರ ಭಟ್ ಅವ್ರ ಅಂಕಣಿಗಳು ಓದ್ತಾ ಇದ್ದೆ ತುಂಬಾ ನನ್ಗೆ ಅದರಿಂದ ಜ್ಞಾನ ಬಂದಿದೆ ಪ್ರತಾಸಿಂ ಅವ್ರಿಗೂ ತುಂಬಾ ಜ್ಞಾನ ಇದೆ ಆ ವಿಚಾರವಾಗಿ ಅವರ ಆರ್ಟಿಕಲ್ ತುಂಬಾ ಇಷ್ಟ ಅಂತ ಎಲ್ಲ ಹೇಳಿದ್ರು ಅದನ್ನ ಪ್ರಧಾತ್ ಸಿಂಹ ಶೇರ್ ಮಾಡಿದ್ರು ಥ್ಯಾಂಕ್ ಯು ಪ್ರದೀಪ್ ಈಶ್ವರ ಅವ್ರೆ ಪ್ರಕಾಶಿತವಾಗಿ ನನ್ನ ಒಗ್ಳಿದಿಕೆ ಅಂತ ಸೊ ಅದು ಫುಲ್ ಎಲ್ಲ ಟಾಕ್ ಆಗ್ತಿತ್ತು ಅದ್ ನೋಡ್ರಿ ಇವತ್ ನೋಡ್ರೆ ಫುಲ್ ಉಲ್ಟಾ ಪ್ರತಾಪ್ ಸಿಂಹ ಈಗ ಮಗ ಜಾಸ್ತಿ ಇದಾರೆ ಅದಕ್ಕೆ ಅದು ಚರ್ಚೆ ಆಗಿದೆ ಮೊನ್ನೆ ತಾನೇ ಹೊಗಳ ಪ್ರಧಾ ಸಿಂಹ ಅವ್ರನ್ನ ಹಾಕ್ತಾನೆ ಹೊಗ್ಲ್ತವ್ರೆ ಪ್ರದೀಪ್ ಸಿಬ್ಬರ್ ಹೆಂಗ್ ನಂಬೋದು ಅಂತ ಈಗ ಬಿಜೆಪಿ ಅವ್ರಿಗೆ ಬೈಬೇಕು ಅಂದ್ರೆ ಫಸ್ಟ್ ಕರ್ಕ ಬಂದು ನಿಲ್ಸ್ಬೇಕು ಪ್ರದೀಪ್ ಈಶ್ವರ ಅಷ್ಟು ನೀಟಾ ಕೊಡ್ತಾರೆ ಅವ್ರ ಕಂಟೆಂಟ್ ಇದೆ ಅಲ್ಲ ಅದೇ ಅದೇ ಕಂಟೆಂಟ್ ಇದೆ ಕಂಟೆಂಟ್ ಕಂಟೆಂಟ್ ಇದೆ ಇದೆ ಸುಮ್ ಚುನಾವಣೆ ಈಗ ಇವತ್ತಿಗೆ ವಾರ ಆಯ್ತು ಸಿಎಂ ಸಿದ್ದರಾಮಯ್ಯ ಆಗಿ ಡಿ ಕೆ ಶಿವಕುಮಾರ್ ಪದಗ್ರಹಣ ಮಾಡಿ ಇವತ್ತು ಪೂರ್ಣ ಪ್ರಮಾಣ ಸಚಿವ ಸಂಪುಟ ಆಗಿದೆ ಪೂರ್ಣ ಸಚಿವ ಸಂಪುಟ ಆದ್ಮೇಲೆ ಸಚಿವ ಸಂಪುಟ ಸಭೆ ನಡೆದು ನಿರ್ಧಾರ ಕೈಗೊಳ್ತೇವೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಪಕ್ಷನೂ ಹೇಳಿದೆ ಹೌದು ನಾಲ್ಕು ದಿನಕ್ಕೆ ಜಾರಿ ಆಗಿಲ್ಲ ಜಾರಿ ಆಗಿಲ್ಲ ಜಾರಿ ಆಗಿಲ್ಲ ಎಲ್ಲಿ ಜಾರಿ ಆಗಿವರಾದ ವೆಂಕಟೇಶ್ ಅವರು ಅದೇ ಹೇಳ್ತಾ ಇದ್ರು ಏನ್ ನಿಮ್ ಸಂಸದರು ಒಂದನೇ ತಾರಿಕಿಂದ ಪ್ರೊಟೆಸ್ಟ್ ಮಾಡ್ತಾರಂತಲ್ಲ ಗ್ಯಾರಂಟಿ ಕಾರ್ಡ್ ಆಗಿಲ್ಲ ಅಂದ್ರೆ ಅಲ್ಲ ಸರ್ ಸರಿ ಆಯ್ತು ಮಾಡೋಣ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಗೊತ್ತು ಯಾವ ಮನೇಲಿ ಗೃಹಲಕ್ಷ್ಮಿ ಐತೆ ಅಂತ ಲಿಸ್ಟ್ ಆಗಿದ್ಯಾ ಹಂಗನ್ ಬಿಟ್ಟು ಗೆಲ್ಲಾಕ್ ಮುಂಚೆನೆ ನಾವ್ ಮಾಡ್ಕೊಳಕ್ಕಾಗತ್ತಾ ಬಿಪಿಎಲ್ ಕಾರ್ಡ್ ಇನ್ನು ಎರಡ್ ಸಾವಿರ ಲಕ್ಷ ಬಾಕಿ ಇದೆ ಯಾರ್ ಮನೇಲಿ ಇದೆ ಆಗ್ಬೇಕು ಅವೆಲ್ಲಾ ಆಗ್ಬೇಕು ಟೈಮ್ ಬೇಕು ಅವ್ರ್ ಮಾಡ್ತಾರ ಬಂದ್ ಮಲ್ಕೊಳಕ್ ಹೇಳಿ ಆಗ್ಲೆ ರೋಡಲ್ಲಿ ಒಂದ್ ಪ್ರೊಟೆನ್ಸ್ ಹೇಳಿದ್ರು ಮನೆ ನಾವ್ ಮೂರ್ ತಿಂಗಳು ಟೈಮ್ ಕೊಡ್ತೀವಿ ಅಂತ ಮಾತನ್ನ ಹೇಳ್ಬೋದಲ್ಲ ಹೌದು ಮೂರ್ ತಿಂಗಳು ಟೈಮ್ ನೋಡೋಣ ಅಂತ ಎಸ್ ಮುಂದಕ್ಕೆ ಹೋಗೋಣವಾ ಎಸ್ ಎಸ್ ಇನ್ನು ಮುಂದಿನ ಸುದ್ದಿ ಈಗಷ್ಟೇ ವಿಧಾನಸಭಾ ಚುನಾವಣೆ ಮುಗಿದಿದೆ ನೂತನ ಸರ್ಕಾರ ಬೇರೆ ಬಂದಿದೆ ಈಗ ನೆಕ್ಸ್ಟು ಎಲೆಕ್ಷನ್ ಪರ್ವ ಇನ್ಮೇಲೆ ಬಿ ಬಿ ಪಿ ಬರಬಹುದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಚುನಾವಣೆ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ಇದರ ಬೆನ್ನಲ್ಲೇ ಈಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗೆ ಚುನಾವಣಾ ಆಯೋಗ ಸಿದ್ಧತೆಯನ್ನು ಆರಂಭಿಸ್ತಾ ಇದೆ ಎರಡು ವರ್ಷಗಳಿಂದ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತಿಗೆ ಚುನಾವಣೆ ನಡೆದಿರಲಿಲ್ಲ ಈಗಾಗಿ ಶೀಘ್ರ ಚುನಾವಣೆ ನಡೆಸೋದಕ್ಕೆ ಚುನಾವಣಾ ಆಯೋಗ ಮುಂದಾಗ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮತದಾರರ ಅಪ್ಪಟ್ಟಿ ಸಿದ್ಧತೆ ಮತ್ತು ಮತದಾನ ಕೇಂದ್ರಗಳ ಸ್ಥಾಪನೆ ಮಾಡುವ ಕುರಿತು ಕಾರ್ಯಪ್ರವೃತ್ತರಾಗಿ ಅಂತ ರಾಜ್ಯ ಚುನಾವಣಾ ಆಯೋಗವು ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ ಈ ಸಂಬಂಧ ಶುಕ್ರವಾರ ಸುತ್ತೋಲೆಯನ್ನು ಹೊರಡಿಸಿದೆ ಚುನಾವಣಾ ಆಯೋಗ ಸೋಮವಾರದಿಂದ ಅಂದರೆ ಮೇ ಇಪ್ಪತ್ತೊಂಬತ್ತನೇ ತಾರೀಕಿಂದ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತಿ ಕ್ಷೇತ್ರದ ಮತದಾರನ್ನು ಗುರುತಿಸಿ ಕಾರ್ಯವನ್ನು ಆರಂಭ ಮಾಡಿ ಜೂನ್ ನಾಲ್ಕರವರೆಗೆ ಈ ಕಾರ್ಯ ಜರುಗುತ್ತೆ ಜೂನ್ ಐದರಿಂದ ಹದಿಮೂರವರೆಗೆ ಮತದಾರ ಪಟ್ಟಿ ಪರಿಶೀಲನೆ ಆಗುತ್ತೆ ಜೂನ್ ಹದಿನಾಲ್ಕರಿಂದ ಕರಡು ಮತದಾರ ಪಟ್ಟಿ ಪ್ರಕಟ ಆಗುತ್ತೆ ಜೂನ್ ಹತ್ತೊಂಬತ್ತಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಜೂನ್ ಇಪ್ಪತ್ತೆರಡರಂದು ಆಕ್ಷೇಪಣೆಗಳನ್ನ ಇತ್ಯರ್ಥ ಮಾಡೋದಕ್ಕೆ ಕೊನೆ ದಿನ ಆಗಿರುತ್ತೆ ಅಂತಿಮವಾಗಿ ಜೂನ್ ಇಪ್ಪತ್ತೈದರಂದು ಏನು ಪರಿಶೀಲನೆ ಆಗುತ್ತೆ ಇಪ್ಪತ್ತೇಳಕ್ಕೆ ಮತದಾರ ಪಟ್ಟಿ ಬಿಡುಗಡೆ ಆಗುತ್ತೆ ಹೊಸ ಮತದಾರ ಪಟ್ಟಿ ಸೊ ಬಹುಶಃ ಸೆಪ್ಟೆಂಬರ್ ಅಥವಾ ಆಗಸ್ಟ್ ನಲ್ಲಿ ಚುನಾವಣೆ ಆಗಬಹುದು ಒಂದು ಲೆಕ್ಕಾಚಾರ ಇದೆ ಮತ್ತೊಂದು ಚುನಾವಣೆ ಬರುತ್ತೆ ಈಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಇದು ಕೂಡ ಪಕ್ಷದ ಸಿಂಬಲ್ ನಲ್ಲಿ ನಡೆಯುವಂತ ಚುನಾವಣೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಏನು ನಾವು ಎಮ್ ಎಲ್ ಎಲೆಕ್ಷನ್ ಆಯ್ತಲ್ಲ ಒಮ್ಮೆನಲ್ಲ mm -hmm. ಎಸ್ ಮುಂದಿಗೌಡ ಎಸ್ ಇನ್ನು ಆಧುನಿಕ ಸೌಕರ್ಯಗಳು ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ನೂತನ ಸಂಸತ್ ಭವನದ ಉದ್ಘಾಟನೆಗೆ ಸಿದ್ಧವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಅಂದ್ರೆ ಭಾನುವಾರ ನೂತನ ಸಂಸತ್ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ ಕಟ್ಟಡ ನೂರೈವತ್ತು ವರ್ಷಗಳಿಗಿಂತ ಹೆಚ್ಚು ಜೀವಿತಾವಧಿಯನ್ನು ಹೊಂದಿದೆ ಮತ್ತು ಭೂಕಂಪವನ್ನು ತಡೆದುಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ ಸಂಸತ್ತು ಭಾರತದ ವಿವಿಧ ಪ್ರದೇಶಗಳ ವಾಸ್ತುಶಿಲ್ಪಗಳ ಶೈಲಿಯಲ್ಲಿ ವಾಸ್ತುಶಿಲ್ಪ ಶೈಲಿಯನ್ನು ಸಾಕಾರಗೊಳಿಸುತ್ತೆ ಲೋಕಸಭೆಯ ಹೊಸ ಸಂಕೀರ್ಣದಲ್ಲಿ ಎಂಟುನೂರ ಎಂಬತ್ತೆಂಟು ಜನರು ಕುಳಿದುಕೊಳ್ಳಬಹುದು ರಾಜ್ಯಸಭೆಯಲ್ಲಿ ಮುನ್ನೂರ ಎಂಬತ್ನಾಲ್ಕು ಜನ ಕುಳಿತುಕೊಳ್ಳಬಹುದು ಹಳೆಯ ರಾಜ್ಯಸಭೆಯಲ್ಲಿ ಇನ್ನೂರ ನಲವತ್ತೈದು ಮಂದಿ ಮಾತ್ರ ಕುಳಿತುಕೊಳ್ಬೋದಿತ್ತು ಎರಡು ಸಭಾಂಗಣಗಳಲ್ಲಿ ಒಟ್ಟು ಸಾವಿರದ ಇನ್ನೂರ ಎಪ್ಪತ್ತೆರಡು ಜನ ಕುಳಿತುಕೊಳ್ಬೋದು ಇನ್ನು ಪ್ರಧಾನಿ ಉದ್ಘಾಟನೆ ಮಾಡುತ್ತಿರುವ ತೀವ್ರ ತೀವ್ರ ಚರ್ಚೆಗೆ ಕಾರಣವಾಗಿತ್ತು ಇಪ್ಪತ್ತೈದು ಪಕ್ಷಗಳು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುವುದಾಗಿ ಘೋಷಿಸಿವೆ ಮತ್ತೊಂದೆಡೆ ಪ್ರಧಾನಿ ಮೋದಿಯವರ ನೂತನ ಸಂಸತ್ ಭವನ ಉದ್ಘಾಟನಾ ಸಮಾರಂಭವನ್ನು ಬಹಿಷ್ಕರಿಸುವುದಾಗಿ ಇಪ್ಪತ್ತು ವಿರೋಧ ಪಕ್ಷಗಳು ಘೋಷಿಸಿವೆ ಪ್ರಧಾನಿ ಮೋದಿಯವರು ಹತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಂದು ಈ ರಚನೆಗೆ ಅಂದರೆ ನೂತನ ಸಂಸತ್ ಭವನದ ಇದಕ್ಕೆ ಅಡಿಗಲ್ಲನ್ನು ಹಾಕಿದ್ರು ಆದರೆ ಕೋವಿಡ್ನಿಂದ ಕೆಲಸ ತಡವಾಯಿತು ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿರ್ಮಾಣ ಪ್ರಾರಂಭವಾಯಿತು ಅಹಮಬಾದ್ ಅಹಮದಾಬಾದ್ ಮೂಲದ ಹೆಚ್ ಸಿ ಎಚ್ ಸಿ ಪಿ ವಿನ್ಯಾಸ ಯೋಜನೆ ಮತ್ತು ನಿರ್ವಹಣೆಯು ಕಟ್ಟಡವನ್ನು ವಿನ್ಯಾಸಗೊಳಿಸಿದೆ ವಾಸ್ತುಶಿಲ್ಪಿ ಬಿಮಲ್ ಪಟೇಲ್ ಇದನ್ನು ವಿನ್ಯಾಸ ಅಸ್ತಿತ್ವದಲ್ಲಿರುವ ಸಂಸತ್ತಿನ ಪಕ್ಕದಲ್ಲಿ ಟಾಟಾ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಈ ನಿರ್ಮಾಣವನ್ನ ಕೈಗೆತ್ಕೊಂಡಿದೆ ಈಗ ಇದಾಗಿರೋದು ಬರೀ ವಿಸ್ತಾರ ಅಂದ್ರೆ ಸಂಸತ್ ಭವನ ಮಾತ್ರ ಅಕ್ಕಪಕ್ಕ ಎಲ್ಲ ಇನ್ನು ಇದೆ ಸಾವಿರದ ಇಪ್ಪತ್ತಾರ ಎಂಡ್ ಆಗುತ್ತೆ ಅಂದ್ರೆ ಇದು ಪೂರ್ಣ ಪ್ರಮಾಣದಲ್ಲಿ ಕ್ಲೋಸ್ ಆದ್ರೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ಉಳಿತಂತೆ ಬಾಡಿಗೆ ಕಟ್ಟೋದಲ್ಲ ಈ ಸಚಿವರಿಗೆ ಸಂಸದರಿಗೆಲ್ಲ ಕೆಲ ವರ್ಷ ಈ ಭವನ ಎಲ್ಲ ಕೊಡ್ತಿದ್ರಲ್ಲ ಆಮೇಲೆ ಕಚೇರಿಗಳು ಅದೆಲ್ಲ ಬಾಡಿಗೆ ಕಟ್ತಾ ಇದೆ ಬೇರೆ ಬೇರೆ ಕಡೆ ಎಲ್ಲ ಅದನ್ನೆಲ್ಲ ಉಳಿತಾಯ ಮಾಡಿ ಈಗೇನು ವಿಸ್ತಾರ ಈಗೇನಿದೆ ಸಂಸತ್ ಭವನ ಅದ್ ಬಿಟ್ಟು ಪಕ್ಕಪಕ್ಕದಲ್ಲೆಲ್ಲ ಇರೋ ಎಲ್ಲಾ ಬಿಲ್ಡಿಂಗ್ ಒಡೆದಾಕಿದ್ದಾರೆ ಈಗ ಅದು ಕಟ್ತಾ ಇದಾರೆ ಇನ್ನು ಅದೆಲ್ಲ ಪೂರ್ಣ ಆಗೋದಕ್ಕೆ ಇಪ್ಪತ್ತ ಆರು ಇಪ್ಪತ್ತೇಳು ಆಗ್ಬಹುದು ಬಟ್ ಇನ್ನು ಉದ್ಘಾಟನೆ ಮಾಡ್ತಿದ್ದಾರೆ ನೆಕ್ಸ್ಟ್ ಮಾನ್ಸೂನ್ ಅಧಿವೇಶನ ಇದರಲ್ಲೇ ಆಗುತ್ತೆ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಿರೋದೇ ವಿಪಕ್ಷಗಳಿಗೆ ಒಂದ್ ರೀತಿ ಸಿಟ್ಟು ನರೇಂದ್ರ ಮೋದಿ ಮಾಡ್ಬೇಕಾಗಿರ್ಲಿಲ್ಲ ರಾಷ್ಟ್ರಪತಿಗಳು ಮಾಡ್ಬೇಕಾಗಿತ್ತು ಅಂತ ಆಮೇಲೆ ರಾಜದಂಡವನ್ನು ಪ್ರತಿಷ್ಠಾಪನೆ ಮಾಡ್ತಿರೋದು ಅವಶ್ಯಕತೆ ಇರಲಿಲ್ಲ ಇದು ರಾಜದಂಡ ಇದು ಸರ್ವಾಧಿಕಾರಿಯ ಸರ್ಕಾರ ಅಲ್ಲ ಇದು ಪ್ರಜಾಪ್ರಭುತ್ವದ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಗಳ ಆಳ್ವಿಕೆ ಇರಬೇಕು ರಾಜದಂಡ ಅಂದ್ರೆ ಒಬ್ಬ ಸರ್ವಾಧಿಕಾರಿ ಕೈಲಿರ್ತಕ್ಕಂಥ ಏನು ಸೆಂಗೋಲ್ ರಾಜದಂಡ ಅದು ಬೇಕಾಗಿರ್ಲಿಲ್ಲ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಅವರ ಒಬ್ಬೊಬ್ರು ಸರಿ ಅಂತಾರೆ ಅವ್ರು ತಪ್ಪು ಅಂತಾರೆ ಸರಿ ಅಂತಾರೆ ಅವರು ತಪ್ಪು ಅಂತಾರೆ ಮೋದಿ ಅಭಿಮಾನಿಗಳು ಸರಿ ಅಂತಾರೆ ಮೋದಿ ಅವರ ತಪ್ಪು ಅಂತಾರೆ ಎರಡು ಕಡೆ ಇಲ್ದಿರ್ತಕ್ಕಂಥ ಹಿಂದಿನ ಬಿಜೆಪಿ ಸರ್ಕಾರವು ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಂಡಿದ್ದ ಎಲ್ಲ ನೌಕರನ ಈಗಿನ ಕಾಂಗ್ರೆಸ್ ಸರ್ಕಾರ ವಜಾ ಮಾಡಿದೆ ಅದು ಈಗಾಗಲೇ ಸುತ್ತಲೇ ಓಡಿಸಿತ್ತು ಅದರಂತೆ ಈಗ ಸುದ್ದಿ ಏನಪ್ಪಾ ಅಂದ್ರೆ ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಆಗಿತ್ತು ಹೀಗಾಗಿ ಅವರ ಪತ್ನಿಗೆ ಒಂದು ಕೆಲಸವನ್ನ ಕೊಟ್ಟಿದ್ದು ಶ್ರೀ ನೌಕರಿ ಕೆಲಸ ಕೊಟ್ಟಿದ್ದರು ಅದು ಸಹಜವಾಗಿ ಎಲ್ಲ ಆದೇಶಗಳಂತೆ ಈಗ ಪತ್ನಿಗೆ ಕೆಲಸ ಹೋಗಿದೆ ಗುತ್ತಿಗೆ ಆಧಾರದಿಂದ ಕೆಲಸ ಹೋಗಿದೆ ಇದಕ್ಕೆ ಬಿ ಜೆ ಪಿಗು ಫುಲ್ಲು ಗರಂ ಆಗಿದ್ಕೊಂಡು ಬಿ ಜೆ ಪಿಗೆ ಕೊಟ್ಟಂಥ ಕೆಲಸವನ್ನು ಕಿತ್ತಾಕಿದೆ ಕಾಂಗ್ರೆಸ್ ಹಾಗೆ ಹೀಗೆ ಅಂತ ಎಲ್ಲರೂ ಕೂಡ ಆಕ್ರೋಶನ ಹೊರ ಹಾಕ್ತಿದ್ರು ಕುಮಾರ್ ಕೂಡ ಮಾತನಾಡಿದರು ಸೊ ಯಾಕೆ ಕಿತ್ತಾಕಿದ್ರು ಬಿ ಜೆ ಪಿ ಕೊಟ್ಟ ಕೆಲಸವನ್ನು ಕಾಂಗ್ರೆಸ್ ಕಿತ್ತಾಕಿದೆ ಹಿಂದೂಗಳಿಗೆ ಮೋಸ ಮಾಡಿದೆ ಅಂತ ಎಲ್ಲ ಹೇಳ್ತಿದ್ರು ಆದರೆ ಈ ಬಗ್ಗೆ ಟ್ವೀಟ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಭ್ರಷ್ಟಾಚಾರವೇ ಕುಲಿಯದೆ ನಂಬಿರುವ ಬಿ ಜೆ ಪಿ ನೀತಿ ನಿಯಮಗಳನ್ನು ಅಧ್ಯಯನ ಮಾಡಲು ಆಸಕ್ತಿ ಮತ್ತು ಸಮಯ ಇರಲ್ಲ ನಿಯಮದ ಪ್ರಕಾರ ಸರ್ಕಾರ ಬದಲಾದಾಗ ತಾತ್ಕಾಲಿಕ ನೇಮಕಾತಿಗಳು ಸಹಜವಾಗಿ ರದ್ದಾಗುತ್ತವೆ ಆಮೇಲೆ ಬದುಕಿಗೆ ದಾರಿ ತೋರಿಸಿದೆ ಇಂತಹ ಪೇಪರ್ ಚಾಕ್ಲೇಟ್ ನೀಡುವ ಮೂಲಕ ಬಿ ಜೆ ಪಿ ಪ್ರವೀಣ್ ಪತ್ನಿಗೆ ದ್ರೋಹ ಮಾಡಿದೆ ಅಂತ ತಿರುಗೇಡನ್ನು ಕೊಟ್ಟಿತ್ತು ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ರವಿಕುಮಾರ್ ಕೂಡ ಮಾತನಾಡಿ ಸರ್ಕಾರ ಬದಲಾದಾಗ ಇಂದಿನ ಎಲ್ಲ ತಾತ್ಕಾಲಿಕ ನೇಮಕಾತಿಗಳು ರದ್ದಾಗುತ್ತವೆ ಅದು ಸಂವಿಧಾನದ ಪ್ರಕಾರ ಕೆಲಸದಿಂದ ಬಿಡುಗಡೆ ಮಾಡುವ ವಿಚಾರವನ್ನು ನೂತನ ನೂತನ ಕುಮಾರಿ ಅಂದರೆ ಏನು ಮೃತಪಟ್ಟಂತಹ ಪ್ರವೀಣ್ ನೆಟ್ಟರ ಪತ್ನಿ ಅವ್ರ ಗಮನಕ್ಕೆ ತರಲಾಗಿದೆ ಆಕೆ ತಮ್ಮನ್ನು ಮುಂದುವರಿಸಲು ಡಿ ಸಿ ಕಚೇರಿಗೆ ಪತ್ರ ಸಲ್ಲಿಸಿದರೆ ಅದನ್ನು ಸರ್ಕಾರದ ಪರಿಗಣನೆಗೆ ತರಲಾಗುತ್ತೆ ಅಂತ ಹೇಳಿದ್ದಾರೆ ಸೊ ಅಂದರೆ ಅದು ಮಾಮೂಲಿ ಆಗುತ್ತೆ ಇದನ್ನ ರಾಜಕಾರಣ ಮಾಡ್ತಿದ್ದಾರೆ ಇಂದಿನ ಬಿಜೆಪಿ ಸರ್ಕಾರ ಪಿ ಏನಿತ್ತು ಅಂದರೆ ಸಿ ಬಸವರಾಜ ಬೊಮ್ಮಾಯಿ ಇದ್ದಾಗ ಸಿ ಎಂ ಬಮ್ಮಾಯಿ ಬೊಮ್ಮಾಯಿ ಅಧಿಕಾರ ಅಥವಾ ಸರ್ಕಾರ ಇರೋವರೆಗೆ ಇವರು ಗುತ್ತಿಗೆ ಆದ್ದಲ್ಲಿ ನೌಕರಿಯಾಗಿ ಮುಂದುವರಿಯುತ್ತೆ ಆದೇಶ ಬದಲಾದ್ರೆ ಚೇಂಜ್ ಆಗುತ್ತೆ ಅಂತ ಇತ್ತು ಅದರಲ್ಲಿ ಹೌದು ನೋಟಿಫಿಕೇಶನ್ ಎಲ್ಲ ಇತ್ತು ಅಬಿಯಸ್ಲಿ ಸರ್ಕಾರ ಬದಲಾದ್ರೆ ಚೇಂಜ್ ಆಗೇ ಆಗುತ್ತೆ ಅವರು ಕಾಂಗ್ರೆಸ್ ಮಾಡಿದ್ರು ಮಾಡಿದ್ರು ಅಂತ ಹೇಳಿದ್ರ ರೆಕಾರ್ಡ್ಸ್ ಇರುತ್ತಾನೆ ಖಂಡಿತ ಎಸ್ಸಿನ ಬಾಲಿವುಡ್ ಬೈಜಾನ್ ಸಲ್ಮಾನ್ ಖಾನ್ ವದುವ ಬಗ್ಗೆ ಪದೇ ಪದೇ ಚರ್ಚೆ ನಡೀತಲೇ ಇರುತ್ತೆ ವಯಸ್ಸು ಐವತ್ ದಾಟಿದ್ರು ಸಲ್ಮಾನ್ ಖಾನ್ ಇನ್ನೂ ಮದುವೆ ಯೋಚಿಸ್ತಿಲ್ಲ ಆದ್ರೆ ಇದೀಗ ಅವರ ಕರಿಯರ್ ನಲ್ಲಿ ಸಾಕಷ್ಟು ಜನ ಹೀರೋಯಿನ್ಗಳ ಹೆಸರು ತಳಕ ಹಾಕೊಂಡಿತ್ತು ಇದೀಗ ಹಾಲಿವುಡ್ ನ ಪತ್ರಕರ್ತೆಯೊಬ್ಬರು ಸಲ್ಮಾನ್ ಖಾನ್ಗೆ ಬಹಿರಂಗವಾಗಿ ಪ್ರಪೋಸ್ ಮಾಡಿದ್ದಾರೆ ನನ್ನ ಮದುವೆ ಆಗ್ತೀರಾ ಅಂತ ತೊಂಬತ್ತರ ದಶಕದಲ್ಲೇ ಸಲ್ಲು ಸಾಕಷ್ಟು ಯುವತಿಯರ ಹೃದಯ ಕದ್ದಿದ್ರು ಇವತ್ತಿಗೂ ಬಾಲಿವುಡ್ ಬ್ಯಾಟ್ ಬಾಯ್ಗೆ ದೊಡ್ಡ ಸಂಖ್ಯೆಯಲ್ಲಿ ಮಹಿಳಾ ಅಭಿಮಾನಿಗಳಿದ್ದಾರೆ ಇತ್ತೀಚೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಲ್ಮಾನ್ ಖಾನ್ಗೆ ಮಾಧ್ಯಮದವರು ಒಂದಷ್ಟು ಪ್ರಶ್ನೆ ಕೇಳಿದ್ದಾರೆ ಈ ನಡುವೆ ಹಾಲಿವುಡ್ ನಿಂದ ಬಂದಿದ್ದೀನಿ ಎಂದು ಹೇಳಿಕೊಂಡ ಪತ್ರಕರ್ತೆ ನನ್ನನ್ನು ಮದುವೆ ಆಗ್ತೀರಾ ಎಂದು ಬಹಿರಂಗವಾಗಿ ಕೇಳಿದ್ದಾರೆ ಏನಾದ್ರು ಅದಕ್ಕೆ ಗೊತ್ತಿಲ್ಲ ಹ್ಮ್ ಸೈಲೆಂಟ್ ಆದ್ರೂ ಸುಮ್ನೆ ನಕ್ಕು ಸುಮ್ನ ಆದ್ರೂ ಸಲ್ಮಾನ್ ಖಾನ್ ಹೌದು ಇನ್ನು ಮದುವೆ ಆಗಿಲ್ಲ ಪಾಪ ಮದುವೆ ಆಗ್ಲಿ ಬೇಗ ಒಂದು ಚೆನ್ನಾಗಿರೋದು ನೋಡಕ್ ಐತಿಲ್ಲ ಎಸ್ ಇನ್ ಕೊನೆ ಸುದ್ದಿ ಹದಿನಾರನೇ ಐ ಪಿ ಎಲ್ ಆವೃತ್ತಿಯ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ ಗುಜರಾತ್ ನ ಅಹಮದಾಬಾದ್ ನ ಮೊಟೆರಾ ಅಂಗಳದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಗುಜರಾತ್ ಹಾಲಿ ಚಾಂಪಿಯನ್ ಗುಜರಾತ್ ತಂಡ ಮುಖಾಮುಖಿ ಆಗಲಿವೆ ಎಲ್ಲ ಏನೇ ಈ ಫೈನಲ್ ಪಂದ್ಯಕ್ಕಿಂತ ಅತಿ ಹೆಚ್ಚು ಚರ್ಚೆ ಆಗ್ತಿರೋದು ಧೋನಿ ಪಾಲಿಗೆ ಕೊನೆಯ ಐ ಪಿ ಎಲ್ ಆಯ್ದು ಅಂತ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ವಿದಾಯವನ್ನು ಹೊಂದಿರುವಂತಹ ಧೋನಿ ಈ ಬಾರಿ ಚಾಂಪಿಯನ್ ಪಟ್ಟವನ್ನು ಮತ್ತೊಮ್ಮೆ ಸಿ ಎಸ್ ಕೆಗೆ ತಂದು ಕೊಟ್ರೆ ಇದು ಅವರ ಕೊನೆ ಐ ಪಿ ಎಲ್ ಆಗುತ್ತೆ ಅವ್ರಿಗೆ ಒಳ್ಳೆ ಗುಡ್ ಫೇರ್ವೆಲ್ ಅನ್ನು ಕೊಡಬೇಕು ಸಿ ಎಸ್ ಕೆ ಚಾಂಪಿಯನ್ ಆಗಬೇಕು ಅಂತ ಧೋನಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಇಲ್ಲ ಗುಜರಾತನ್ನು ಗೆಲ್ಲಿಸಬೇಕು ಸತತನೇ ಎರಡನೇ ಬಾರಿಗೆ ಹೊಸ ತಂಡವಾಗಿ ಬಂದಿತ್ತು ಕಳೆದ ಸೀಸನಲ್ಲಿ ಗುಜರಾತ್ ಹಾರ್ದಿಕ್ ಪಾಂಡ್ಯ ನೋ ಗುಜರಾತನ್ನು ಗೆಲ್ಲಿಸಬೇಕು ಭವಿಷ್ಯದ ದೃಷ್ಟಿಯಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತಷ್ಟು ಜವಾಬ್ದಾರಿಯ ನಾಯಕನಾಗ್ತಾನೆ ಟೀಮ್ ಇಂಡಿಯಾಕ್ಕೆ ಅಂತ ಮತ್ತಷ್ಟು ಜ ಚರ್ಚೆಗಳು ನಡೀತಾ ಇದೆ ಬಟ್ ಧೋನಿ ಕೂಡ ಮಾತಾಡಿದಾರೆ ನಮ್ಮ ಅಂದ್ರೆ ಎಲ್ಲಾ ಕೇಳ್ತಿರುವಾಗ ನೀವೇ ಡಿಸೈಡ್ ಮಾಡ್ತಾ ಇದೀರಾ ಐದು ವರ್ಷದಿಂದ ಕೂಡ ನನಗೂ ಇನ್ನು ನೋಡ್ಬೇಕು ಡಿಸೆಂಬರ್ ಟೈಮ್ ಐ ಪಿ ಎಲ್ ಬಿಡ್ಡಿಂಗ್ ಆಗುತ್ತೆ ಅಷ್ಟೊಳಗ ನಾನು ಯೋಚನೆ ಮಾಡ್ತೀನಿ ಟೈಮ್ ಬಂದಿದೆ ಇಲ್ಲ ಅಂತ ಹೇಳಲ್ಲ ನನ್ನ ಮನ್ಸಿಗಿಂತ ದೇಹ ಹೇಗೆ ಸ್ಪಂದಿಸುತ್ತೆ ಅಂತ ನೋಡ್ಕೊಂಡು ಡಿಸೆಂಬರ್ ಒಳಗೆ ಇನ್ನೊಂದು ಐದಾರು ತಿಂಗಳಲ್ಲಿ ನಾನು ಡಿಸೈಡ್ ಮಾಡಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಆಡಲ್ಲ ಅಂದ್ರೆ ಇಂದ ಮುಂಚೆನೆ ಹೇಳ್ಬಿಡ್ಬೇಕು ಸಿ ಎಸ್ ಕೆ ತಂಡಕ್ಕೆ ಯಾಕಂದ್ರೆ ಅವ್ರನ್ನ ರಿಟರ್ನ್ ಮಾಡೇ ಮಾಡೋದ್ರಿಂದ ಹೀಗಾಗ್ಬಿಟ್ಟು ಗೊತ್ತಾಗುತ್ತೆ ಬಟ್ ಏನೇ ಆದ್ರೂ ಕೂಡ ಅವ್ರು ಐ ಪಿ ಎಲ್ ಇರೋರ್ಗ ಸಿ ಎಸ್ ತಂಡ ಸಪೋರ್ಟಿಂಗ್ ಸ್ಟಾಫ್ ಆಗೋ ಕೋಚ್ ಆಗಿ ಏನೋ ಒಂದು ಇರ್ತಾರೆ ಮತ್ತೆ ಇದೆಲ್ಲದಕ್ಕಿಂತ ದೊಡ್ಡದಾಗಿ ಇದೇ ವರ್ಷ ಭಾರತದಲ್ಲಿ ಅಕ್ಟೋಬರ್ ನಲ್ಲಿ ಏಕದಿನ ವಿಶ್ವಕಪ್ ಧೋನಿ ಕೋಚ್ ಆಗ್ಬೇಕು ಟೀಮ್ ಇಂಡಿಯಾಗೆ ಪರ್ಮನೆಂಟ್ ಕೋಚ್ ಆಗ್ಬೇಕು ಕೇವಲ ಸಪೋರ್ಟಿಂಗ್ ಕೋಚ್ ಆಗ್ಬಾರ್ದು ಹೆಡ್ ಕೋಚ್ ಆಗ್ಬೇಕು ರವಿಶಾಸ್ತ್ರಿ ಟೈಮ್ ಅಲ್ಲಿ ಸಕ್ಸಸ್ ಇತ್ತು ಆದರೆ ದೊಡ್ಡ ದೊಡ್ಡ ಮೇಜರ್ ಟೂರ್ನಿಗಳು ಗೆಲ್ಲ ರಾಹುಲ್ ದ್ರಾವಿಡ್ ಬಂದ ಮೇಲೆ ಮೇಜರ್ ಟೂರ್ನಿಗಳು ಗೆಲ್ಲ ಟಿ ಟ್ವೆಂಟಿ ವರ್ಡ್ ಕಪ್ ಗೆ ಲಾಸ್ಟ್ ಟೈಮು ಧೋನಿಯನ್ನ ಸಪೋರ್ಟಿಂಗ್ ಕೋಚ್ ಆಗಿ ತಗೊಂಡೋದ್ರು ಇಲ್ಲ ಫುಲ್ ಬ್ಲೆಡ್ಜ್ ಆಗಿ ಧೋನಿ ಕೋಚ್ ಆಗ್ಬೇಕು ಚರ್ಚೆಗಳು ಕೂಡ ಇದೆ ಭಾರತದಲ್ಲಿ ನಡೆಯೋದ್ರಿಂದ ನೋಡಬೇಕು ಅಂತ ಪರಿಸ್ಥಿತಿ ಬಂತು ಅಂದ್ರೆ ಧೋನಿ ರಿಟೈರ್ಡ್ ಮಾಡ್ತಾರೆ ಅಥವಾ ಧೋನಿ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೋಚ್ ಆಗಿ ಮಾಡ್ತಾರೆ ನೋಡ್ಬೇಕು ಒಟ್ಟನಾ ಫೈನಲ್ ಮ್ಯಾಚ್ ಭಾನುವಾರ ಸಿ ಎಸ್ ಗುಜರಾತ್ ಟೈಟನ್ಸ್ ನಡುವೆ ಆರ್ ಸಿ ಬಿ ಕಪ್ ಗುಜರಾತ್ ಗೆದ್ರೆ ಎರಡನೇ ಬಾರಿ ಎರಡನೇ ಗೆದ್ದಿದ್ರು ಧ್ವನಿ ಗೆದ್ರೆ ಐದನೇ ಬಾರಿ ಹೌದು ಹೌದು ಖಂಡಿತ ನೋಡೋಣ ಯಾರಿಗೆ ನಿಮ್ ಪ್ರಕಾರ ಯಾರು ಗೆಲ್ಬಹುದು ಕಮೆಂಟ್ ಮಾಡಿ ಆರ್ ಸಿ ಬಿ ಅಭಿಮಾನಿಗಳಿದ್ರೆ ಹೇಳಿ ಮುಂದಿನ ಸಲ ಟೀಮ್ ಏನಾಗಬೇಕು ಕಾಮೆಂಟ್ ಮಾಡಿ ಧನ್ಯವಾದಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ